ಎಲ್ಲ ಹೇಳ್ತಾ ಇದ್ರು 50-60 ಲಕ್ಷ ಖರ್ಚಾಗುತ್ತೆ ನಿಮ್ಮ ಟ್ರೀಟ್ಮೆಂಟಿಗೆ ಅಂತ ಹೇಳಿ. ಬಟ್ ನಾ ಹೇಳ್ಬಿಟ್ಟೆ, ಅಮ್ಮ ಅವಳಿಗೆ ಏನಾದ್ರೂ ಆಯ್ತು ಅಂತ ಅಂದ್ರೆ ನಾನು ಇರೋದಿಲ್ಲ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪುನರ್ಜನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಈ ಹಿಂದೆ ಅಂದ್ರೆ ಪೇಷಂಟ್ ಯಾವ ರೀತಿ ಇದ್ರು, ನಮ್ಮ ಹಾಸ್ಪಿಟಲ್ಗೆ ಬಂದು ಮೆಡಿಸಿನ್ ತಗೊಂಡಾದ್ಮೇಲೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರ ಕೇಳೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಶ್ಮಿತಾ ಸ್ವಾಮಿ. ಎಲ್ಲಿಂದ ಬಂದಿರೋದು? ಚಿತ್ರದುರ್ಗ. ಚಿತ್ರದುರ್ಗದಿಂದ. ಪೇಷಂಟ್ ನಿಮ್ಗೆ ಏನಾಗ್ಬೇಕು? ನನ್ನ ಸಿಸ್ಟರ್. ಓಕೆ, ಅವ್ರ ಹೆಸರು ಮತ್ತೆ ಅವ್ರ ವಯಸ್ಸು? ರಕ್ಷಿತಾ ಸ್ವಾಮಿ ಅಂತ. ಅವಳಿಗೆ 26 ಇಯರ್ಸ್. 26 ಇಯರ್ಸ್. ಮ್ಯಾಮ್, ಫಸ್ಟ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? ಮಾರ್ಚ್ ಅಲ್ಲಿ ಗೊತ್ತಾಯ್ತು. ಏನ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು? ಬ್ಲಡ್ ಕ್ಯಾನ್ಸರ್ ಅಂತ. ಓಕೆ, ಅಂದ್ರೆ ಅವ್ರಿಗೆ ಮುಂಚೆ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತಾ? ಇತ್ತು ಅನ್ಸುತ್ತೆ, ಬಟ್ ನಾವು ಅದನ್ನ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿರ್ಲಿಲ್ಲ. ಬ್ಲಡ್ ಕಮ್ಮಿ ಆಗಿತ್ತು, ಮತ್ತೆ ಸ್ಪ್ಲೀನ್ ಎಲ್ಲ ಎನ್ಲಾರ್ಜ್ ಆಗಿತ್ತು, ಬಟ್ ಅದು ಏನು ನಾವು ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನಮ್ಗೆ. ಅವ್ರೇನಾದ್ರು ನೋವು ಅಂತ ಏನಾದ್ರು ಹೇಳ್ತಾ ಇದ್ರ, ಅಥವಾ ಏನಾದ್ರು ಸುಸ್ತಾಗ್ತಾ ಇದೆ, ಊಟ ಮಾಡಕ್ ಆಗಲ್ಲ, ಈ ರೀತಿ ಏನಾದ್ರು ಹೇಳ್ತಾ ಇದ್ರ? ಇನಿಷಿಯಲ್ ಆಗಿ ಊಟ ಮಾಡ್ತಾ ಇರ್ಲಿಲ್ಲ ಅವಳು ಸರಿಯಾಗಿ, ಮತ್ತೆ ಸುಸ್ತು, ಯಾವಾಗ್ಲೂ ಬೆಡ್ ಮೇಲೆ ಮಲಗಿರೋಳು, ಸುಸ್ತು ಅನ್ನೋ ತರನೇ ಇತ್ತು. ಮತ್ತೆ ಬ್ಲಡ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಇತ್ತು, 6 ಪಾಯಿಂಟ್ ವರ್ಗೂನು ಕಮ್ಮಿ ಆಗಿದೆ ಅವಳದು ಬ್ಲಡ್. ಸೊ ಅದಾದ್ಮೇಲಿಂದ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ತಗೋತಾ ಇದ್ರ ಅಥವಾ ಏನಾದ್ರು? ಇಲ್ಲ, ಎಲ್ಲ ಹೇಳ್ತಾ ಇದ್ರು 50-60 ಲಕ್ಷ ಖರ್ಚಾಗುತ್ತೆ ನಿಮ್ಮ ಟ್ರೀಟ್ಮೆಂಟಿಗೆ ಅಂತ ಹೇಳಿ. ಬಟ್ ನಾವು ಅಷ್ಟು ಏನೋ, ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಹಾಗಾಗಿ ಎಲ್ಲಿಂದ ತರೋದು ಅಷ್ಟು ಅಮೌಂಟ್? 10-20 ಲಕ್ಷ ಓಕೆ, ಏನೋ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು, ಆದ್ರೆ 50-60 ಲಕ್ಷ ತರ್ಬೇಕಾಗತ್ತೆ ಅಂತ ಹೇಳಿದ್ರು. ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ, ದೇವ್ರನ್ನೆಲ್ಲ ಬೇಡ್ತಾ ಇದ್ವಿ. ದೇವ್ರೇ ದಾರಿ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಒಂದ್ಸರಿ ಹೀಗೆ ಯೂಟ್ಯೂಬ್ ಅಲ್ಲಿ ಹೀಗೆ ಸ್ಕ್ರೋಲ್ ಮಾಡಿ ವಿಡಿಯೋಸ್ ನ ನೋಡುವಾಗ ಪುನರ್ಜನ್ದು ವಿಡಿಯೋ ಬಂತು. ಅದನ್ನೆಲ್ಲ ನಾವು ಡೀಪ್ ಆಗಿ ಮತ್ತೆ ಫೀಡ್ಬ್ಯಾಕ್ ಮತ್ತೆ ತುಂಬಾ ವಿಡಿಯೋಸ್ ನೋಡಿದ್ಮೇಲೆ ಯಾಕೆ ಇಲ್ಲೊಂದ್ಸರಿ ಟ್ರೈ ಮಾಡಬಾರ್ದು ಅನ್ನೋ ತರದಲ್ಲೇನೆ ನಾವು ಬಂದ್ವಿ ಇಲ್ಲಿಗೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ, ನಮ್ಮ ರಿಪೋರ್ಟ್ಸ್ನೆಲ್ಲ, ಹಳೆ ರಿಪೋರ್ಟ್ಸ್ ಯಾವುದೋ ಹಾಸ್ಪಿಟಲ್ಸ್ ಎಲ್ಲೆಲ್ಲ ತೋರಿಸಿದ ರಿಪೋರ್ಟ್ಸ್ನೆಲ್ಲ ತೋರಿಸ್ಬಿಟ್ವಿ, ಅವ್ರ ಸಜೆಷನ್ಸ್ ತಗೊಂಡ್ವಿ, ಡೈಟಿಷಿಯನ್ನ ಮೀಟ್ ಮಾಡಿದ್ವಿ, ಅವರು ನಮಗೆ ಡಯಟ್ ಚಾರ್ಟ್ನ ಪ್ರಿಪೇರ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡಿದ್ರು, ಮೆಡಿಷನ್ ತಗೊಂಡ್ವಿ. ಆಮೇಲೆ ಮನೆಗೆ ಹೋದ್ಮೇಲೆ ಡೈಟಿಷಿಯನ್ ಹೇಳಿದ್ದನ್ನ ಚಾರ್ಟ್ನ ಫಾಲೋ ಮಾಡಿದ್ವಿ, ನಾವು ಟ್ಯಾಬ್ಲೆಟ್ಸು ಕೂಡ ತಗೋತಾ ಇದ್ದಾಳೆ, ತುಂಬ ಇಂಪ್ರೂವ್ ಆಗಿದೆ. ತುಂಬ ಅಂದರೆ ಅದು ಒಂಥರ ಆನಂದ, ಹೇಳಕ್ ಆಗ್ತಾ ಇಲ್ಲ. ಅದನ್ನ ತುಂಬಾ ಹೊತ್ತು ನಿಂತ್ಕೋತಾ ಇರ್ಲಿಲ್ಲ ಅವಳು, ಈಗ 1-1.5 hour ಮೇಲೆ ನಿಂತ್ಕೋತಾಳೆ, ಮಾತಾಡ್ತಾಳೆ, ಎಲ್ಲರ ಜೊತೆ ಖುಷಿಯಾಗಿರ್ತಾಳೆ. ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ನಾನು ಬದುಕ್ತೀನಿ ಅಂತ, ಬಿಕಾಸ್ ಆಫ್ ಪುನರ್ಜನ್. ಎಸ್ ಮ್ಯಾಮ್, ಹೆಂಗೆ ನೀವು ಹೇಳ್ತಾ ಇದ್ರಿ ನಿಮ್ಮ ತಂಗಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಯೂಶ್ವಲ್ ಆಗಿ ಎಲ್ಲರ ಮನೇಲೂ ಕೂಡ ಅದೊಂಥರ ಸೆಂಟಿಮೆಂಟ್, ಬಿಕಾಸ್ ಈಗ ಯಾರಿಗೆ ಮನೇಲಿ ಯಾರಿಗೆ ಬಂದರೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ನಮಗೆ. ಬಟ್ ನಿಮ್ಮ ತಂಗಿಗೆ ಫಸ್ಟ್ ಟೈಮ್ ಕ್ಯಾನ್ಸರ್, ಅದು ಕೂಡ 26 ಇಯರ್ಸಲ್ಲಿ ಬಂದಾಗ, ನೀವು ಯಾವ ರೀತಿ ರಿಸೀವ್ ಮಾಡಿದ್ರಿ ಅದನ್ನು, ಹೆಂಗೆ, ಎಷ್ಟು ಶಾಕಿಂಗ್ ಆಗಿತ್ತು ನಿಮ್ಗೆ ಅದು? ನನಗೆ ಅದನ್ನು ಹೇಳೋಕ್ಕಾಗಲ್ಲ. ನಾ ಹೇಳ್ಬಿಟ್ಟೆ, ಅಮ್ಮ ಅವಳಿಗೆ ಏನಾದರೂ ಆಯಿತು ಅಂತ ಅಂದರೆ ನಾನು ಇರೋದಿಲ್ಲ ಅಂತ, ನನಗೂ ಏನು ಬೇಡ ಅಂತ ಹೇಳಿ ಡಿಸೈಡ್. ಯಾಕೆ ಅಂತಂದರೆ ಅವಳಿನ್ನು ಚಿಕ್ಕವಳು, ಅವಳು 26 ಇಯರ್ಸ್ ಆದ್ರೂ ನಮ್ಮ ಫ್ಯಾಮಿಲಿಲಿ ಅವಳೇ ಚಿಕ್ಕವಳು, ಹಾಗಾಗಿ ತುಂಬ ಅಮ್ಮ ದಿನ ಅಳೋದು, ನಿಮ್ಮ ಕಾಲಿಗೆ ಬೀಳ್ತೀನಿ ಏನಾದರೂ ಮಾಡ್ರಿ ಅಂತ ನನ್ನನ್ನು ನನ್ನ ಮಕ್ಕನ್ನು ಕೇಳೋರು. ಅಪ್ಪಾಜಿ ತುಂಬ ಅಳೋರು, ಅವರು ಡ್ರಿಂಕ್ಸ್ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದರಿಂದ. ಆಮೇಲೆ ನಾನು ಅಳೋದು, ಅಕ್ಕ ಅಳೋದು, ಎಲ್ಲರೂ ಅಳೋದೇ ಅಳೋದು, ಏನು ಮನೇಲಿ ಏನು ಖುಷಿ ಅನ್ನೋದೇ ಇರ್ತಾ ಇರಲಿಲ್ಲ. ಈಗ ಎಲ್ಲರೂ ಖುಷಿಯಾಗಿ ಸಮಾಧಾನವಾಗಿದ್ದೀವಿ, ಬಿಕಾಸ್ ಆಫ್ ಪುನರ್ಜನ್. ಯೆಸ್ ಮ್ಯಾಮ್, ಇನ್ನು ಆದಷ್ಟು ಬೇಗ ಅವ್ರು ಕ್ಯೂರ್ ಆಗಲಿ ಅಂತ ಕೂಡ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.